ನಮಸ್ತೆ, ನಾವು ಕಾರ್ಕಳ ಸರಾಕೇರಿಂದ ಮಾತಾಡ್ತಾ ಇದ್ದೇವೆ. ಸೊ ನಮ್ಮ ಜೊತೆಗೆ ಮೋಹನ್ ಬ್ರದರ್ ಇದ್ದಾರೆ. ಸೊ ಇವತ್ತಿನ ದಿವಸ ಒಂದೂವರೆ ತಿಂಗಳಿನ ಥೆರಪಿಯನ್ನು ಇಲ್ಲಿ ಕಂಪ್ಲೀಟ್ ಆಗಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಹತ್ರ ಕೇಳ್ಕೊಂಡು ಬರೋಣ, ಸ್ಟಾರ್ಟಿಂಗ್ ಬರಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಹಾಗೆ ಏನೆಲ್ಲ ಇಂಪ್ರೂವ್ಮೆಂಟ್ಸನ್ನು ಇವಾಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ನಮಸ್ತೆ ಬ್ರದರ್. ನಮಸ್ತೆ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಾ? ಕಾರ್ಕಳ ಬಾಲಾಜಿ ಶಿಬಿರ ದೇವಸ್ಥಾನ. ಕಾರ್ಕಳ ಬಾಲಾಜಿ ಶಿಬಿರದಿಂದ ಬರ್ತಾ ಇದ್ರೆ ಎಷ್ಟು ಟೈಮಿಂದ ಸರಾಕೇರಿಗೆ ಬರ್ತಾ ಇದೆ? ಒಂದೂವರೆ ತಿಂಗಳು ಜಾಸ್ತಿ ಆಗಿದೆ. ಒಂದೂವರೆ ತಿಂಗಳು ಜಾಸ್ತಿ ಆಗಿದೆ. ಮತ್ತೆ ಸ್ಟಾರ್ಟಿಂಗ್ ಏನ್ ಪ್ರಾಬ್ಲಮ್ಸ್ ಅಂತ ಹೇಳ್ಬಿಟ್ಟು ನೀವು ಸರಾಕೇರಿಗೆ ಬಂದ್ರಿ? ಸ್ಟಾರ್ಟಿಂಗ್ ಬೆನ್ನು ನೋವು, ಅಂದ್ರೆ ಇಲ್ಲಿ ಸೊಂಟ ನೋವು, ಮತ್ತೆ ಕೈ ಗಂಟು ನೋವು, ಮತ್ತೆ ಕಾಲು ಇಲ್ಲಿ, ಮತ್ತೆ ಇಲ್ಲಿ ಕೆಳಗೆ ಎಲ್ಲ ನರನಾಡಿ ಎಲ್ಲ ದಪ್ಪ ಉಬ್ಬಿಕೊಂಡು ಹೋಗ್ತಿತ್ತು. ನಡೆಯುವಾಗ ಆಗ್ತದೆ, ರಾತ್ರಿ ಮಲಗುವಾಗ ತಲೆದುಂಬು ಮೇಲೆ ಇಟ್ಟು ಮಲಗ್ತಾ ಇದ್ದೆ. ಈಗ ಅದೆಲ್ಲ ಕರೆಕ್ಟ್ ಸರಿಯಾಗಿದೆ, ಅದೆಲ್ಲ ಕ್ಲಿಯರ್ ಆಗಿದೆ. ಗ್ಯಾಸ್ಟಿಕ್ ಇತ್ತು, ಮತ್ತೆ ಬಾಯಲ್ಲಿ ಹುಳಿ ತೇಗ ಉಂಟಲ್ಲ ಅದೆಲ್ಲ ಬರ್ತಿತ್ತು, ಮತ್ತೆ ಸರಿಯಾಗಿ ಜೀರ್ಣಶಕ್ತಿ ಆಗ್ತಿರಲಿಲ್ಲ. ಚರಕೆರೆ ನೀರು ಕುಡ್ದೆಲ್ಲ ಅದು ಸರಿಯಾಗಿ ಇದಕ್ಕಿಂತ ಮುಂಚೆ ಸರಾಕೇರಿಗೆ ಬರುವ ಮುಂಚೆ ನೀವು ಈ ಪ್ರಾಬ್ಲಮ್ಸ್ ಗೆಲ್ಲ ಮೆಡಿಸಿನ್ಸ್ ಏನಾದ್ರು ಮಾಡಿದ್ದೀರಾ? ಮೆಡಿಸಿನ್ಗೆ ನನಗೆ ಕಾಲು ಇಲ್ಲೆಂದು ಸ್ವಲ್ಪ ಇದು ಆಕ್ಸಿಡೆಂಟ್ ಆಗಿತ್ತು. ಆವಾಗ ನಾನು 9 ದಿನ ಆಸ್ಪತ್ರೆ ಇದ್ದೆ, 8 ದಿನ ಬೆಡ್ಡಿಂದ ಹೇಳಿಲ್ಲ. ನಮಗೆ ಗುರುಸ್ವಾಮಿ ಗಡಿಗಡಿ ಫೋನ್ ಮಾಡ್ತಾ ಇದ್ರು, ನಾನು ಬೆಡ್ಡಿಂದಲೇ ಮಾತಾಡದೇ ಇದ್ದೆ, ಅಲ್ಲೆಲ್ಲ ಕೂಗಿಕೊಂಡು ಬೆಡ್ಡ ಮೇಲೆ ಎಲ್ಲ ಕೂಗಿಕೊಂಡಿದ್ದೆ. ಅದು ಗುರುಸ್ವಾಮಿ ಹೇಳುತ್ತೆ ಬಹಳ ಕಷ್ಟ ಬಂದಿದ್ದೇನೆ. ಆದರೆ ಇಲ್ಲಿ ಬರುವಾಗ ಎಲ್ಲ ಕಪ್ಪು ಕಲೆ ಆಗಿತ್ತು ಆ ಗಾಯದ ಮೇಲೆ. ಹೌದು, ಇಲ್ಲಿ ಬಂದ್ಮೇಲೆ ಎಲ್ಲ ಕಪ್ಪು ಎಲ್ಲ ಬಿಳಿ ಆಗಿದೆ, ಈಗ ಕರೆಕ್ಟ್ ಆಗಿದೆ, ತೊಂದರೆ ಇಲ್ಲ. ಬೆರಳೆಲ್ಲ ನೋವಾಗ್ತಾ ಇತ್ತು, ಅದು ಸಣ್ಣ ಸಣ್ಣ ಇದು ಬೆರಳೆಲ್ಲ ನೋವಾಗ್ತಿತ್ತು, ಹೀಗೆ ಸ್ವಲ್ಪ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಅದೆಲ್ಲ ಕರೆಕ್ಟ್ ಆಗಿ ಆಗಿದೆ ನನಗೆ. ತೊಂದರೆ ನಡಲಿಗೆ ತೊಂದರೆ ಆಗಿಲ್ಲ. ಹಾಗೆ ಕಾಲು ಮಂಚಿ ನಮಸ್ಕಾರ ಮಾಡುವಾಗ ಅದು ನೋವಾಗ್ತಿತ್ತು, ಇಲ್ಲಿ ಬಂದ್ಮೇಲೆ ಕರೆಕ್ಟ್ ಆಗಿ ಸರಿ ಕರೆಕ್ಟ್ ಮಾಡಿ ಮಡ್ಲಿ ಆಗ್ತದೆ. ನೋವಾಗ್ತಿತ್ತು, ನಾನು ಅಲ್ಲಿ ದೇವಸ್ಥಾನ ನಮಸ್ಕಾರ ಮಾಡುವಾಗ ನಮಗೆ ಕರೆಕ್ಟ್ ಅಡ್ಡ ಬೀಳಿಕೆ ಉಂಟು, ಅಡ್ಡ ಬೀಳಿಕೆ ನನಗೆ ಆಗ್ತಿರಲಿಲ್ಲ, ಇಲ್ಲಿ ಬಂದ್ಮೇಲೆ ನನಗೆ ಸರಿಯಾಗಿ ಆಗ್ತದೆ ಅಂತ. ಹೌದು ಹೌದು. ಅದೇ ತರ ನಿಮ್ಮ ಕಾಲಿನಲ್ಲಿ ಗಾಯ ಕೂಡ ಇತ್ತು. ಹೌದು, ಅದು ಹೌದು ತುಂಬಾ. ಅದರಲ್ಲಿ ತುಂಬಾ ಚೇಂಜ್ ಆಗಿದೆ ನನಗೆ. ಅದು ಅಂದ್ರೆ ಒಳಗೆ ಸ್ವಲ್ಪ ನೋವಾಗ್ತಾ ಇತ್ತು, ಒಳಗಡೆ ಹೀಗೆ ಮುಟ್ಟಿದ್ರೆ ಅದು ನೋವಾಗ್ತಿತ್ತು. ಇಲ್ಲಿಗೆಲ್ಲ ಬಂದ್ಮೇಲೆ ಸರಿಯಾಗಿದೆ ನನಗೆ. ಮಿಷಿನ್ ಎಲ್ಲ ಕೊಟ್ಟು ಮದರ್ ಚೇರ್ ಎಲ್ಲ ಕೊಟ್ಟು ಅದೆಲ್ಲ ಕುಟ್ಟು ಎಲ್ಲ ಹಾಕೊಟ್ಟು ಅದರಲ್ಲ ಸರಿಯಾಗಿದೆ. ಕಾಲು ಒಂದು ಇಲ್ಲೊಂದು ಸ್ವಲ್ಪ ಮಾತ್ರ ಇನ್ನು ಉಂಟು, ಅದೊಂದು ಕ್ಯೂರ್ ಆದ್ರೆ ಅದು ನಂಗೆ ಕರೆಕ್ಟ್ 100% ಸ್ವಲ್ಪ ನೋವು ಇದೆ, ಅದರಿಂದ 95% ಇಂಪ್ರೂವ್ಮೆಂಟ್. ಅದೊಂದು ಇಂಪ್ರೂವ್ಮೆಂಟ್ ಆದ್ರೆ 100% ಇಂಪ್ರೂವ್ಮೆಂಟ್ ಅಂತ ಹೇಳ್ತೀರಾ? ಅದು ಏನ್ ತಾಗಿದ ಗೊತ್ತಿಲ್ಲ ನನಗೆ. ನನಗೆ ನಾನು ಓಮಿನಿ ಬಿಡುವಾಗ ಒಂದ್ಸಲ ಗೋಡೆಗೆ ಗುದ್ದಿದ್ದೇನೆ, ಅದ ರಾಡ್ ಸ್ಟೇರಿಂಗ್ ರಾಡ್ ನನಗೆ ತಾಗಿತ್ತು, ಅದರ ಪ್ರಾಬ್ಲಮ್ ಏನಂದ್ರೆ ಗೊತ್ತಿಲ್ಲ. ಆದ್ರೆ 90% ಇದೆಲ್ಲ ನೋವು ಕಡಿಮೆ ಉಂಟು, ಸ್ವಲ್ಪ ನೋವು ಉಂಟು ಅಷ್ಟೇ, ಸ್ವಲ್ಪ ನೋವು ಇದೆ, ಸ್ವಲ್ಪ ನೋವು ಮಾತ್ರ ಇದೆ, ಜಾಸ್ತಿ ನೋವು ಇಲ್ಲ, ಕಡಿಮೆ ನೋವು ಇದೆ. ಉಂಟು, ನಾನು ಇಲ್ಲಿ ಬರುವ ಮುಂಚೆ ಹೀಗೆ ನನಗೆ ಮುಟ್ಲಿಕ್ಕೆ ಆಗ್ತಿರಲಿಲ್ಲ, ಅಲ್ಲಿ ಅಷ್ಟು ನೋವು ಆಗ್ತಿತ್ತು. ಇಲ್ಲಿ ಬಂದ್ಮೇಲೆ ಕರೆಕ್ಟ್ ಹೀಗೆ ನೋಡಿ ಏನು ಇಲ್ಲ, ಕರೆಕ್ಟ್ ಇದು ನೋವೆಲ್ಲ ಕಡಿಮೆ ಆಗಿದೆ, ಕರೆಕ್ಟ್ ಸರ್. ಹೌದು ಸರ್, ಸ್ವಲ್ಪ ನೋವು ಅಷ್ಟೇ, ಮತ್ತೆ ಸ್ವಲ್ಪ ಅಂದ್ರೆ ಸ್ವಲ್ಪ ಸರಿಯಾಗಿದೆ. ಹೌದು, ಖುಷಿ ಆಗುತ್ತೆ, ಖುಷಿ ಆಗುತ್ತೆ. ಎಲ್ಲ ಸ್ಟಾಫ್ ಎಲ್ಲ ಬಹಳ ಒಳ್ಳೆಯವರಲ್ಲಿ, ಎಲ್ಲ ಚಂದ ಚಂದಾಗಿ ನೋಡ್ತಾರೆ, ಚಂದ ಮಾತಾಡ್ತಾರೆ, ಏನ್ ತೊಂದರೆ ಇಲ್ಲ, ಏನೆಲ್ಲ ಮಾಡ್ಬೇಕಂತ ಎಲ್ಲ ಬಂದು ಹೇಳ್ತಾರೆ. ಅವರು ಎಲ್ಲರೂ ದಿನಾನಿತ್ಯ ಬಂದು ಒಂದಿನ ತಪ್ಪದೆ ಬಂದು ಇಲ್ಲಿ ಸರಕೆರೆಯಲ್ಲಿ ಸರಕೆರೆ ಥೆರಪಿ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಮುಖ್ಯವಾಗಿ ಕಾಪಾಡಿಕೊಂಡು, ಆರೋಗ್ಯ ಕೆಟ್ಟ ಮೇಲೆ ಯಾರು ನಮ್ಮನ್ನು ನೋಡ್ಲಿಕ್ಕೆ ಬರುವುದಿಲ್ಲ, ಯಾಕೆಂದ್ರೆ ನನಗೆ ಅದು ಅನುಭವ ಉಂಟು, ತುಂಬಾ ಅನುಭವ ಉಂಟು. ಯಾರು ಬೇಕಾದರೂ ಬರಬಹುದು, ಏನು ತೊಂದರೆ ಇಲ್ಲ, ಏನು ಕೊಡ್ಲಿಕ್ಕಿಲ್ಲ, ಏನು ಬರ್ಲಿಕ್ಕಿಲ್ಲ,
ತಮ್ಮ ಮನೆಯವರೇ ನಮ್ಮನ್ನು ನೋಡುವುದಿಲ್ಲ, ಅದು ಗ್ಯಾರಂಟಿ ಅಲ್ಲ. ನಾನು ಹೇಳಿದ್ದು ನೀವು ಬೇಜಾರು ಮಾಡಿಕೊಳ್ಳಲಿ, ನನಗೆ ಅನುಭವ ಉಂಟು, ಅನುಭವ ನಾನೇ ಹೇಳಿದ್ದು. ನಾನು ಯಾರು ಇಲ್ಲಂದರೆ ಯಾರು ಇಲ್ಲ, ನಮ್ಮ ಕೈ ನಮ್ಮ ತಲೆ ಮೇಲೆ, ಬೇರೆಯವರ ತಲೆ ಮೇಲೆ ಕೈ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದರೆ ಮತ್ತೆ ನಮ್ಮ ಆರೋಗ್ಯ ನಮ್ಮ ಸರಿಯಾಗಿ ಇರ್ತದೆ. ಗುಣಾಂಶ ಹೇಳ್ತೇನೆ, ನಮ್ಮ ಕೆಲಸ ನಾವೇ ಮಾಡಬೇಕು, ಬೇರೆ ಯಾರೋ ಬರೋದಿಲ್ಲ, ಅದು ಗ್ಯಾರಂಟಿ 100%. ಓಕೆ, ಸೊ ಇವತ್ತಿನ ದಿವಸ ಬ್ರದರ್ ಬಂದ್ಬಿಟ್ಟು ತುಂಬಾನೇ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮಲ್ಲಿ ಕೂಡ ಆ ತರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳುವಾಗ ನೀವು ಕೂಡ ಸರಾಕೆರೆಯನ್ನ ವಿಸಿಟ್ ಮಾಡಿ, ಹಾಗೆ ನಿಮ್ಮ ಪ್ರಾಬ್ಲಮ್ಸ್ ಅನ್ನ ಕೂಡ ಕ್ಲಿಯರ್ ಮಾಡಿ.